ಲೇಟೆಸ್ಟ್ ಟೆಕ್ನಾಲಜಿ ನ್ಯೂಸ್ಗಳನ್ನು ತೆಗೆದುಕೊಂಡು ನಾನು ಮತ್ತೆ ಬಂದಿದ್ದೀನಿ. ನನ್ನ ಹೆಸರು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಮೊದಲನೇ ನ್ಯೂಸ್ ಬರ್ತಾ ಇದೆ ಜೆನ್ಫೋನ್ ಅವ್ರ ಕಡೆಯಿಂದ. ಸೊ ಜೆನ್ಫೋನ್ ಅವರ ಮ್ಯಾಕ್ಸ್ ಪ್ರೋ M2 ಫೋನ್ ಇದೆಯಲ್ಲ, ಸೊ ಇದು ಫೈನಲಿ ಫ್ಲಿಪ್ಕಾರ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರುತ್ತೆ ಅಂತ ನಮಗೆ ಹಿಂಟ್ ಸಿಕ್ಕಿದೆ. ಹೇಗೆ ಅಂತ ಹೇಳಿದ್ರೆ, ಫ್ಲಿಪ್ಕಾರ್ಟ್ ಅವರ ಅಫಿಷಿಯಲ್ ಪೇಜ್ ಅಲ್ಲಿ, ಅಫಿಷಿಯಲ್ ಇದೆಯಲ್ಲ ನಿಮ್ಮ ವೆಬ್ಸೈಟ್ನಲ್ಲಿ, ಸೊ ಅವರಲ್ಲಿ ಕೆಲವೊಂದು ಪಿಕ್ಚರ್ಗಳನ್ನು ಲೀಕ್ ಮಾಡಿದ್ದಾರೆ. ಜೆನ್ಫೋನ್ ಮ್ಯಾಕ್ಸ್ ಪ್ರೋ M2 ಅಂತ ಹೇಳಿ ಕೆಳಗಡೆ ಕಾರ್ನಿಂಗ್, ಗೊರಿಲ್ಲಾ ಗ್ಲಾಸ್, ಒಳ್ಳೆ ಡ್ಯೂರಬಿಲಿಟಿ, ಸ್ಕ್ರ್ಯಾಚ್ ಪ್ರೂಫು ಹೀಗೆಲ್ಲ ಕೊಡ್ತಾ ಇದ್ದಾರೆ. ಸೊ December 11 ಈ ಫೋನು ಫ್ಲಿಪ್ಕಾರ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೇಲ್ ಶುರುವಾಗುತ್ತೆ. ಸೊ ಆಫ್ಲೈನ್ ಮಾರ್ಕೆಟ್ ಬಗ್ಗೆ ಅವರೇನು ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಬಟ್ ಫ್ಲಿಪ್ಕಾರ್ಟ್ನಲ್ಲಿ 100% December 11 ಸೇಲ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಸ್ವಲ್ಪ ಹೇಳೋದಾದರೆ, Snapdragon 660 ಪ್ರೊಸೆಸರ್ನ ಹೊಂದಿರುತ್ತೆ. ನಿಮಗೆ ಇದು ಮೊಬೈಲ್ ನಿಮಗೆ 3 variants ಬರುತ್ತೆ. 4GB RAM ಈ 3 variant ಇರುತ್ತೆ, ಪ್ಲಸ್ ನಿಮಗೆ 32GB ಬರುತ್ತೆ, 64GB ಬರುತ್ತೆ, 128GB ವೇರಿಯಂಟ್ ಬರುತ್ತೆ. ಇದರ ಜೊತೆಗೆ ಬ್ಯಾಟ್ರಿ ಕೂಡ ಬಿಗ್ ಆಗಿ ಇದೆ, ಸೇಮ್ M1 ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು 5000mAh ಬ್ಯಾಟ್ರಿನ ಕೊಟ್ಟಿದ್ದಾನೆ. ಇದರ ಜೊತೆಗೆ ಸ್ಟಾಕ್ ಆಂಡ್ರಾಯ್ಡ್ 8.1 ಓರಿಯೋ ಜೊತೆಗೆ ಈ ಮೊಬೈಲ್ ಹೊರಗೆ ಬರ್ತಾ ಇದೆ. ಸೊ December 11 ಇದರ ಪ್ರೈಸ್ ಸ್ಪೆಸಿಫಿಕೇಷನ್ಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಓಪೋದವ್ರ ಕಡೆಯಿಂದ. ಸೊ ಸ್ಯಾಮ್ಸಂಗ್ ಗೊತ್ತೇ ಇದೆ ನಿಮಗೆ, ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಬಗ್ಗೆ ತುಂಬಾ ಮಾಹಿತಿ ಕೊಡ್ತಾ ಇದ್ರು, ಅದರ ರನ್ನಿಂಗ್ ಕೂಡ ಅಂದರೆ ಒಂದು ಪೇಟೆಂಟ್ಗಳನ್ನು ರಿಜಿಸ್ಟರ್ ಮಾಡಿದ್ರು, ಪ್ರೊಟೋಟೈಪ್ಗಳನ್ನು ಕೂಡ ನಮಗೆ ತೋರಿಸಿದ್ರು. ಅದ್ರ ನೆಕ್ಸ್ಟ್ ನಂತರದಲ್ಲಿ ನೀವು ನೋಡಿರ್ಬೋದು ಹುವಾಯಿ ಅವರು ಕೂಡ ಟ್ರೈ ಮಾಡಿದ್ರು, ಆಮೇಲೆ LG ಬಂತು. ಸೊ ಹೀಗೆ ಹಲವಾರು ವರ್ಲ್ಡ್ನಲ್ಲಿರೋ ಮೊಬೈಲ್ ಕಂಪನಿಗಳು ಫೋಲ್ಡಬಲ್ ಸ್ಮಾರ್ಟ್ ಫೋನ್ಗಳಿಗೆ ಗೇರ್ ಹಾಕ್ತಾ ಇದ್ದಾರೆ. ಸೊ ಈ ಟೈಮ್ನಲ್ಲಿ ಓಪೋ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ. ಸೊ ಶೀಸನ್ ಚೈನಾದಲ್ಲಿರೋ ಒಂದು ಪ್ಲೇಸ್ನಲ್ಲಿ ಅವ್ರ ಹೆಡ್ ಕ್ವಾರ್ಟರ್ ಇದೆ ಓಪೋದವ್ರದ್ದು. ಸೊ ಅಲ್ಲಿ ವ್ಯಾಂಗನ್, ಅವರ ಕಂಪ್ನಿ ಎಂಪ್ಲಾಯ್ ಆಗಿರುವಂಥ CEO ಆಗಿರುವಂಥ ವ್ಯಾಂಗ್ ಇದಲ್ಲ, ಸೊ ಅವ್ರು ಹೇಳಿರೋ ಪ್ರಕಾರ ಏನು ಅಂತ ಹೇಳಿದರೆ, ಅಂದರೆ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2019 ಫೆಬ್ರವರಿನಲ್ಲಿಂದ MWC ಇವೆಂಟ್ ಆಗುತ್ತಲ್ಲ, ಸೊ ಆ ಇವೆಂಟ್ನಲ್ಲಿ ಓಪೋದವರ ಫೋಲ್ಡಬಲ್ ಸ್ಮಾರ್ಟ್ ಫೋನ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಸರದಿ ಆಯಿತು, ಈಗ ಓಪೋದವ್ರು ಕೂಡ ಅದರಲ್ಲಿ ಕಾಲಿಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಒಂದು ಇದೊಂಥರ ರೇಸ್ ಥರ ಆಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ಫಸ್ಟ್ ಈ ಫೋಲ್ಡಬಲ್ ಸ್ಮಾರ್ಟ್ ಫೋನ್ನ ತರ್ತಾರೆ, ಅದರಲ್ಲಿ ಏನು ಫೀಚರ್ಸ್ ಇರುತ್ತೆ, ಸ್ಪೆಸಿಫಿಕೇಷನ್ ಏನಿರುತ್ತೆ, ಮತ್ತು ಓಪೋದವರು ಏನಿರಲ್ಲಿ ಹೊಸ ತೊಗೊಂಬರ್ತಾರೆ ಅಂತ ಹೇಳಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಶಾಮಿಯವ್ರ ಕಡೆಯಿಂದ. ಸೊ ಶಾಮಿ ಅವರ ಒಂದು ಹೊಸ ಮೊಬೈಲ್ಗೆ ಒಂದು FCC ಸರ್ಟಿಫಿಕೇಷನ್ ಸಿಕ್ಕಿದೆ ಅಂತ ನಮಗೆ ಸಿಕ್ಕಿದೆ. ಸೊ ಈ FCC ಸರ್ಟಿಫಿಕೇಷನಲ್ಲಿ ಒಂದು ID ಇದೆ. ಸೊ ಯಾವ ಮೊಬೈಲು ಏನು ಅಂತೇಳಿ ನನಗೆ ಗೊತ್ತಿಲ್ಲ. ಸೊ ಬಜೆಟ್ ಕಾನ್ಷಿಯಸ್ ಬಯ್ಯರ್ ಇದಾರಲ್ಲ, ಸೊ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಈ ಮೊಬೈಲ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಬಜೆಟ್ ಸೆಗ್ಮೆಂಟ್ನಲ್ಲಿ ಈ ಮೊಬೈಲ್ ಬರಬೇಕು ಅಂದರೆ ಕಸ್ಟಮರಿಗೋಸ್ಕರ ಸ್ಪೆಷಲ್ ಆಗಿ ಬಜೆಟ್ ಸೆಗ್ಮೆಂಟ್ಗೋಸ್ಕರನೇ ಈ ಮೊಬೈಲ್ ಮಾಡಿದ್ದಾರೆ. ಸೊ ನಿಮಗೆ Mi 8 ಗೊತ್ತೇ ಇದೆ ಶಾಮಿಯವರ. ಸೊ ಈ ಫೋನ್ಗಿಂತ ಒಳ್ಳೆ ಅಫೋರ್ಡಬಲ್ ಫೋನ್ನೇ ಅವ್ರು ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಂಡಿಯಾದಲ್ಲಿ ಈ ಫೋನ್ ಬರುತ್ತೋ ಅಥವಾ ಚೈನಾದಲ್ಲಿ ಬರುತ್ತೋ ಅಥವಾ ಯಾವ ರೀಜನಲ್ಲಿ ಈ ಫೋನ್ನ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಯಾವ ಡೀಟೇಲ್ಸು ಸಿಕ್ಕಿಲ್ಲ. ಸೊ ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಈ ಫೋನ್ ನಿಮಗೆ ಸಿಂಗಲ್ ಬ್ಯಾಂಡ್ ವೈಫೈ ಇರುತ್ತೆ, ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಮಾಡೋಲ್ಲ, ಬ್ಲೂಟೂತ್ನ 4.2 ವರ್ಷನ್ ಇರುತ್ತೆ, ಪ್ಲಸ್ ನಿಮಗೆ ಬ್ಯಾಕ್ನಲ್ಲಿ ರಿಯರ್ ಕ್ಯಾಮ್ರಾದಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರುತ್ತೆ, ಫ್ರಂಟ್ನಲ್ಲಿ ನಿಮಗೆ ಗೊತ್ತೇ ಇದೆ 5.9 HD ಫುಲ್ ಡಿಸ್ಪ್ಲೇ ಇದೆ. FHD ಏನೋ ಗೊತ್ತಿಲ್ಲ, ಬಟ್ 5.9 ಡಿಸ್ಪ್ಲೇ ಕೂಡ ಇದರಲ್ಲಿ ಇದೆ. ಇದರಲ್ಲಿ ನಿಮಗೆ 4G ಕನೆಕ್ಟಿವಿಟಿ ಕೂಡ ಸಿಗುತ್ತೆ. ಡ್ಯುವೆಲ್ ಸಿಮ್ನ ಹೊಂದಿರುವಂಥ ಈ ಮೊಬೈಲ್ ಒಂದೇ ಸಿಮ್ಗೆ ಮಾತ್ರ 4G ಸಪೋರ್ಟ್ ಮಾಡುತ್ತೆ, ಬಟ್ ಡ್ಯುವೆಲ್ ಸ್ಟ್ಯಾಂಡ್ ಬೈ ಇರುತ್ತೆ. ಸೊ ಯಾವುದಾದ್ರೂ ಒಂದು ಸಿಮ್ನಲ್ಲಿ ಮಾತ್ರ ನೀವು 4G ಯೂಸ್ ಮಾಡ್ಕೋಬೋದು. 71mm ಅಷ್ಟು ನಿಮಗೆ ವಿಡ್ತ್ ಸಿಗುತ್ತೆ ಈ ಮೊಬೈಲ್ನಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಶಾಮಿ ಈ ಫೋನ್ಗೆ ಏನು ಹೆಸರಿಡ್ತಾರೆ, ಯಾವ ರೀಜನಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಿ. ಲೇಟೆಸ್ಟ್ ಕ್ರೋಮಿಯಂ ಕೋಡ್ ಬೇಸ್, ಇದರಲ್ಲಿ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಏನು ಅಂತ ಹೇಳಿದ್ರೆ, ನಿಮಗೆ ಕ್ರೋಮ್ನ ಎಲ್ಲ ಮೊಬೈಲ್ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ನೋಡಿರ್ಬೋದು, ನೀವೊಂದು ನಿಮ್ಮಲ್ಲಿ ಆ್ಯಂಡ್ರಾಯ್ಡ್ ಇದೆ ಅಂತ ಹೇಳಿದ್ರೆ ನಿಮಗೆ ಕ್ರೋಮ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ಸೊ ಕ್ರೋಮ್ನ ಯಾರು ಯೂಸ್ ಮಾಡ್ತಿದ್ದಿರಲ್ಲ, ಸೊ ಅವರಿಗೊಂದು ಗುಡ್ ನ್ಯೂಸ್. ಏನಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಸ್ವೈಪ್ ಬ್ಯಾಕ್ ಅಂದರೆ ಬ್ಯಾಕ್ ಮತ್ತು ಫಾರ್ವರ್ಡ್ ಖಾಲಿ ಸ್ವೈಪ್ನ ಮೂಲಕ ಅಂದರೆ ಗೆಸ್ಚರ್ ಕಂಟ್ರೋಲ್ಗಳನ್ನು ಆರಾಮ್ ಮಾಡ್ಕೋಬೋದು ಅಂತೇಳಿ ಕ್ರೋಮ್ ಅವರು ಹೇಳಿದ್ದಾರೆ. ಸೊ ಈ ಅಪ್ಡೇಟ್ನ ಯಾವಾಗ ಬಿಡ್ತಾರೆ ಏನೂ ಗೊತ್ತಿಲ್ಲ. ಸೊ ನಿಮಗೆ ಗೆಸ್ಚರ್ ಅಂದರೆ ಈ ಸ್ವೈಪ್ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಯಾವ್ದಾದ್ರು ಪೇಜಲ್ಲಿ ಇದ್ದೀರಾ, ಸೊ ಹಿಂಗೆ ಮಾಡಿದ್ರೆ ಬ್ಯಾಕ್ ಹೋಗುವಂಥದ್ದು, ಹಿಂಗೆ ಮಾಡಿದ್ರೆ ಫಾರ್ವರ್ಡ್ ಅಂಥದ್ದು ಪೇಜ್. ಸೊ ಆ ಟೈಪ್ಗಳನ್ನು ತರ್ತಾ ಇದ್ದಾರೆ ಕ್ರೋಮ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಈ ಫೀಚರ್ನ ಸರ್ಫಾರಿಯಾನಂದ iOS ಡಿವೈಸ್ಗಳಲ್ಲಿ ಬಿಟ್ಟಿದ್ದರು. ಸೊ ಅವ್ರಿಗೂ ಅವ್ರದೇ ಆದ ಸ್ವಂತಾದ ಆ್ಯಂಡ್ರಾಯ್ಡಲ್ಲಿ ಇನ್ನೂ ಬಿಟ್ಟಿರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಈಗ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡಿ ಬಿಡ್ಬೋದು ಅಂತ ಅನ್ಸುತ್ತೆ, ಕಾರ್ ನೋಡಿದರೆ ಗೊತ್ತಾಗುತ್ತೆ. ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಟ್ರಾಯ್ ಗೊತ್ತೇ ಇದೆಯಲ್ವಾ. ಸೊ ಈ ಕಂಪನಿ iOSಗೆ ಒಂದು ಮೆಸೇಜ್ನ ಹಾಕಿತ್ತು, January 2019 ತನಕ ಒಂದು ಡೆಡ್ಲೈನ್ನ ಕೊಟ್ಟಿತ್ತು. ಸೊ ಈ ಡೆಡ್ಲೈನ್ ಯಾವುದಕ್ಕೆ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ ಭಾರತದಲ್ಲಿ ಅಂದರೆ ಇಂಡಿಯಾದಲ್ಲಿ ನಿಮಗೆ ಅರೌಂಡ್ ಪರ್ ಡೇಗೆ ಸ್ಪ್ಯಾಮ್ ಕಾಲ್ಗಳು ಎಷ್ಟು ಬರ್ತವೆ, ಸ್ಪ್ಯಾಮ್ ಮೆಸೇಜ್ಗಳು ಎಷ್ಟು ಬರ್ತವೆ ಅಂತ ನಿಮ್ಮ ಮೊಬೈಲ್ಗೆ ಗೊತ್ತೇ ಇದೆ. ನಿಮಗೆ ಎಷ್ಟೋ ಜನ ಕಾಲ್ ಮಾಡ್ತಾರೆ ಏನೇನೋ ವಿಷಯಗಳಿಗೆ, ಅವೆಲ್ಲ ಸ್ಪ್ಯಾಮ್ ಕಾಲ್ಸ್ ಆಗಿರ್ತವೆ. ಸೊ
ಆಂಡ್ರಾಯ್ಡ್ನಲ್ಲಿ ನಿಮ್ಗೆ ಗೊತ್ತಾಯಿದೆ, ಇದಕ್ಕೋಸ್ಕರ ಡಿ ಎನ್ ಡಿ ಆ್ಯಪ್ ಅಂತ ಹಾಕಿದ್ರು, ಡು ನಾಟ್ ಡಿಸ್ಟರ್ಬ್ ಆ್ಯಪ್ ಅಂತೇಳಿ. ಸೊ ಪ್ಲೇಸ್ಟೋರಲ್ಲಿ ಇದು ಅವೈಲಬಲ್ ಇದೆ, ನಿಮಗೆ ಏನಾದರೂ ತುಂಬ ಕಿರಿಕಿರಿ ಆಗ್ತಿದ್ರೆ ಇಂಥ ಆ್ಯಪ್ಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ಅಂಥ ಸ್ಪ್ಯಾಮ್ ಕಾಲ್ಗಳನ್ನು ನಿಲ್ಲಿಸ್ಕೋಬೋದು. ಸೊ ಇದನ್ನು ಅವರು iOS ಕೂಡ ಅಪ್ರೋಚ್ ಮಾಡಿದರು, 2016 ಇದನ್ನು ಕಂಡುಹಿಡಿದಿದ್ರು ಟ್ರಾಯ್ ಅವರು. ನೆಕ್ಸ್ಟ್ ಅದನ್ನು ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗಳಿಗೆ ಕೊಟ್ಟರು, ಆ್ಯಂಡ್ರಾಯ್ಡ್ ಅವರು ಕೂಡಲೇ ಒಪ್ಕೊಂಡ್ರು, ಅದು ಇಂಡಿಯಾದಲ್ಲಿ ಒಪ್ಪಿಗೆ ಆಯಿತು. ಬಟ್ iOS ಅವ್ರು ಏನು ಮಾಡಿದ್ರು, ಅವಾಗ ಅವರಿಗೆ ಈ ಅಪ್ಲಿಕೇಶನ್ ನೀವು ಡಿ ಎನ್ ಡಿನ ನಿಮ್ಮ ಪ್ಲೇ ಸ್ಟೋರ್ ಅವರ ಪ್ಲೇ ಸ್ಟೋರ್ iOS ಪ್ಲೇ ಸ್ಟೋರ್ಗಳಲ್ಲಿ ಹಾಕಿ ಅಂದಾಗ ಅವರು ಒಪ್ಪಲೇ ಇಲ್ಲ. ಸೊ ಅವರು ಯಾಕೆ ಅಂತ ಕೇಳಿದಾಗ, ನಮ್ಮಲ್ಲಿ ಅದು ಮೊಬೈಲ್ ಆ್ಯಪ್ನ ಡಿ ಎನ್ ಡಿ ಆ್ಯಪ್ನ ಇನ್ಸ್ಟಾಲ್ ಮಾಡಿದಾಗ ಅದು ಕಾಲರ್ ಹಿಸ್ಟ್ರಿ ಕೇಳುತ್ತೆ, ಮೆಸೇಜಸ್ ಕೇಳುತ್ತೆ, ಅವಕ್ಕೆಲ್ಲ ಆಕ್ಸೆಸ್ ಕೇಳುತ್ತೆ ಅಂತ. ಸೊ ಅದಕ್ಕೆ ಅವರು ಅದನ್ನು ಬೇಡ ಅಂತ ಹೇಳಿದರು. ಸೊ ಟ್ರಾಯ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೊಂದು ಲಾಸ್ಟ್ ಡೆಡ್ ಲೈನ್ ಕೊಟ್ಟರು, ಜನವರಿ 2019 ತನಕ. ಅಕಸ್ಮಾತ್ ನೀವು ಜನವರಿ 2019 ಒಳಗೆ ಆ ಆ್ಯಪ್ನ ನೀವು iOS ಡಿವೈಸಿಗೆ ಬಿಡಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಕಂಪ್ಲೀಟ್ ಕಂಟ್ರಿ ವೈಡ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅಷ್ಟರ ಒಳಗೆ iOS ಒಪ್ಕೊಂಡು ಆ ಆ್ಯಪನ್ನು iOS ಎಲ್ಲ ಪ್ಲಾಟ್ಫಾರ್ಮ್ಗಳಿಗೂ ಸಿಗೋ ಥರ ಮಾಡಿದ್ದಾರೆ. ಸೊ ಆ್ಯಪಲ್ ಅಥವಾ ಐಫೋನ್ ಡಿವೈಸಸ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರಲ್ಲ, ಅವರಿಗೆಲ್ಲ ಒಂದು ಸಂತೋಷ ಸುದ್ದಿನ. ಯಾಕಂತ ಹೇಳಿದ್ರೆ ಡಿ ಎನ್ ಡಿ ಡು ನಾಟ್ ಡಿಸ್ಟರ್ಬ್ ಆ್ಯಪ್ ಫೈನಲಿ 2.0 ವರ್ಷನ್ ಎಲ್ಲರಿಗೂ ಸಿಗ್ತಾ ಇದೆ. ಅಕಸ್ಮಾತ್ ನೀವು iOS ಓನರ್ ಆಗಿದ್ರೆ ಈ ಫೋನ್ನ ಯೂಸ್ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಳಿ. ಮೀಸೋ ಅನ್ನೋ ಕಂಪನಿ ಬಗ್ಗೆ ನಾನು ನಮ್ಮ ಹಳೆ ಟೆಕ್ ನ್ಯೂಸ್ಗಳಲ್ಲಿ ಹೇಳಿದ್ದೆ, ಗೊತ್ತೇ ಇದೆ ಅಲ್ವಾ? ಸೊ ಈ ಫೋನ್ನ ಮೀಸೋ 16 ಅಂತ ಹೇಳಿ ಒಂದು ಚೈನಾದಲ್ಲಿ ಈ ವೇರಿಯಂಟ್ನ ಅರ್ಲಿಯರ್ ದಿಸ್ ಇಯರ್ನಲ್ಲಿ ಲಾಂಚ್ ಮಾಡಿದರು. ಸೊ ಚೈನಾದಲ್ಲಿ ಮಾತ್ರ ಈ ಫೋನ್ನ ಲಾಂಚ್ ಮಾಡಿದರು. ಸೊ ಇಂಡಿಯಾದಲ್ಲಿ ಅವರು ಕೊನೆಗೂ ತರೋ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾರೆ. ಇದು ಹೇಗೆ ನ್ಯೂಸ್ ಸಿಕ್ತು ಅಂತ ಹೇಳಿದ್ರೆ, ಮೀಸೋ ಅವರ ಅಫಿಷಿಯಲ್ ಇಂಡಿಯಾದ ಟ್ವಿಟರ್ ಖಾತೆಗಳಲ್ಲಿ ಅವರು ಕೆಲವೊಂದು ವೀಡಿಯೋಗಳನ್ನು ಕೆಲವೊಂದು ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಇಂಡಿಯಾದಲ್ಲಿ ಮೀಸೋ ಅವರ ಫ್ಲಾಗ್ಶಿಪ್ ಫೋನ್ ಡಿಸೆಂಬರ್ 5ನೇ ತಾರೀಕು ಅಂದರೆ ಈ ತಿಂಗಳ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಅಂದರೆ ಲಾಂಚ್ ಆಗುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದರೆ, ಮೀಸೋ ಅವರ 16 ವೇರಿಯೇಷನ್ ಇದೆ, 16 ಎಡಿಷನ್ ಇದೆಯಲ್ಲ, ಇದರಲ್ಲಿ 3 ಟೈಪ್ ಆಫ್ ವೇರಿಯಂಟ್ ಬರುತ್ತೆ. 16 ಅಂತೇಳಿ ಮೀಸೋ 16 ಅಂತೇಳಿ, ಈ ಮೀಸೋ 16ನಲ್ಲಿ ನಿಮಗೆ ಒಂದು ಫ್ಲಾಗ್ಶಿಪ್ ಫೋನು ಸ್ನ್ಯಾಪ್ ಡ್ರ್ಯಾಗನ್ 845 ಪ್ರೊಸೆಸರ್ನ ಹೊಂದಿರುತ್ತೆ. ಇನ್ನೊಂದು ಬಂದುಬಿಟ್ಟು ಮೀಸೋ 16 ಪ್ಲಸ್ ಅಂತೇಳಿ. ಸೊ ನಿಮಗೆ ಇದು ನಿಮಗೆ ಬ್ಯಾಟ್ರಿ ಸೈಸ್ ಮತ್ತು ಸ್ಕ್ರೀನ್ ಸೈಸ್ ಬಿಟ್ಟರೆ ಸ್ಪೆಸಿಫಿಕೇಷನ್ಸು ಹಾರ್ಡ್ವೇರ್ ಎಲ್ಲ ಸೇಮ್ ಇರುತ್ತೆ. ಸೊ ಫೈನಲಿ ಒಂದು ಬಜೆಟ್ ಸೆಗ್ಮೆಂಟ್ ಅದು ಮೀಸೋ 16X ಅಂತೇಳಿ. ಇದು ನಿಮಗೆ ಪ್ರೈಸ್ ಟ್ಯಾಗ್ನ ಅನುಕೂಲ ಮಾಡ್ಕೊಂಡು ಅಂದರೆ ನಿಮಗೆ ತುಂಬಾ ರೀಸನಬಲ್ ರೇಟ್ನಲ್ಲಿ ಈ ಫೋನ್ನ ಬಿಡ್ತಾ ಇದ್ದಾನೆ. ಸೊ ಮೀಸೋ 16 ಫೋನ್ ಇದೆಯಲ್ಲ, ಸ್ನ್ಯಾಪ್ ಡ್ರ್ಯಾಗನ್ 845 ಪ್ರೊಸೆಸರ್ ಹೊಂದಿರುವಂಥದ್ದು. ಇದು ಚೈನಾದಲ್ಲಿ ಇದರ ಪ್ರೈಸ್ ಬಂದುಬಿಟ್ಟು 26,999 ಇತ್ತು, ಅಂದರೆ 27,000 ರೂಪಾಯಿ ಅದರಲ್ಲಿತ್ತು. ಸೊ ಈ ಫೋನ್ನ ಅವರು ಇಂಡಿಯಾದಲ್ಲಿ ಲಾಂಚ್ ಮಾಡಿದಾಗ ಇದರ ಪ್ರೈಸ್ ರೇಂಜ್ ಏನಿರುತ್ತೆ, ಇದು ಸ್ಪೆಸಿಫಿಕೇಶನ್ಸ್ ಏನಾದರೂ ಚೇಂಜ್ ಮಾಡ್ತಾರಾ ಅಂತೇಳಿ ನಾವು ಕಾರ್ ನೋಡಿದರೆ ಗೊತ್ತಾಗುತ್ತೆ. ಗೂಗಲ್ ಫೋಟೋಸ್ನ ಯಾರು ಇಂಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ನ ತಗೊಂಡು ಬಂದಿದ್ದೀನಿ. ಅದೇನು ಅಂತ ಹೇಳಿದರೆ, ಸೊ ಪ್ರೊಡಕ್ಟ್ ಮ್ಯಾನೇಜರ್ ಆಗಿದ್ದಾರಲ್ಲ ಗೂಗಲ್ ಫೋಟೋಸ್ನ, ರಾಜ್ ಅಯೋಗಿ ಅಂಥೇಳಿ. ಸೊ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದರೆ, ಸೊ ಈ ಗೂಗಲ್ ಫೋಟೋಸಲ್ಲಿ ಒಂದು ಹೊಸ ಮೋಡ್ನ ಬಿಡ್ತಾ ಇದ್ದೀವಿ, ಅದೇ ಎಕ್ಸ್ಪ್ರೆಸ್ ಅಂತೇಳಿ. ಎಕ್ಸ್ಪ್ರೆಸ್ ಅಂದರೆ ನಿಮಗೆ ನಾರ್ಮಲಾಗಿ ನೀವು ಗೂಗಲ್ ಫೋಟೋಸ್ನ ಅಪ್ಲೋಡ್ ಮಾಡ್ತೀರ ಅಂತ ಹೇಳಿದರೆ, ಒಂದು 12 MB ಒಂದು ಫೋಟೋ ತಗೊಂಡಿದ್ದರೆ, ಸೊ ಅಪ್ಲೋಡ್ ಆಗೋಕ್ಕೂ ನಿಮಗೆ 12 MB ಜಾಸ್ತಿ ತೊಗೊಳುತ್ತೆ ಅಲ್ವಾ? ಸೊ MB ತೊಗೊಳುತ್ತೆ ಅಲ್ವಾ? ಸೊ ನಿಮಗೆ ಡಾಟಾನೂ ವೇಸ್ಟ್ ಆಗುತ್ತೆ, ನಿಮ್ಮ ಟೈಮು ವೇಸ್ಟ್ ಆಗುತ್ತೆ, ನಿಮ್ಮ ಸ್ಟೋರೇಜ್ ಕೂಡ ತುಂಬ ಖಾಲಿ ಆಗುತ್ತೆ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಇಂಡಿಯಾಗೋಸ್ಕರ ಸ್ಪೆಷಲ್ ಆಗಿ ಈ ಎಕ್ಸ್ಪ್ರೆಸ್ ಅನ್ನೋ ಒಂದು ಹೊಸ ಫೀಚರ್ನ ಬಿಟ್ಟಿದ್ದಾರೆ. ಈ ಎಕ್ಸ್ಪ್ರೆಸ್ ಫೀಚರ್ ಏನು ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಅದ್ರ ಮೇಲೆ ಕೇಳಕ್ಕೆ ನಿಮ್ಗೆ ಆಪ್ಷನ್ ಅದು ಎಕ್ಸ್ಪ್ರೆಸ್ ಅಂತ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಫೋಟೋನ ಸೈಜ್ ಇದೆಯಲ್ಲ, ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ರೆಡ್ಯೂಸ್ ಮಾಡಿದಾಗ ನಿಮ್ಮ ಕ್ವಾಲಿಟಿ ಆಬ್ವಿಯಸ್ಲಿ ಸ್ವಲ್ಪ ಆಗುತ್ತೆ, ಬಟ್ ಒಂದು ಬ್ಯಾಕಪ್ ಇರುತ್ತಲ್ವ ನಿಮಗೆ. ಸೊ ಆ ಫೋಟೋನ ರೆಡ್ಯೂಸ್ ಮಾಡಿದಾಗ ಸೈಜ್ ಕೂಡ ಕಮ್ಮಿ ಆಗುತ್ತೆ, ಅವಾಗ ನಿಮಗೆ ಅಲ್ಲಿ ಸ್ಟೋರೇಜ್ನಲ್ಲಿ ನಿಮ್ಗೆ ಅವಾಗ ಅಷ್ಟು ಸ್ಟೋರೇಜ್ ಹಿಡಿಯೋದಿಲ್ಲ, ಪ್ಲಸ್ ನಿಮಗೆ ಡಾಟಾ ಕೂಡ ಅಷ್ಟು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಪೆಷಲ್ಲಾಗಿ ಇಂಡಿಯಾದಗೋಸ್ಕರ ಮಾತ್ರ ಮಾಡಿರೋದ್ರಿಂದ ಇದು ಯೂಸ್ಫುಲ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗ ಈ ಎಕ್ಸ್ಪ್ರೆಸ್ ಅನ್ನೋ ಫೀಚರ್ನ ಅವ್ರು ಲಾಂಚ್ ಮಾಡ್ತಾರೆ ಅಂತ. ನೋಕಿಯಾದವರ ಕಂಪ್ನಿ ಇದೆಯಲ್ಲ, ಅದು ಫಸ್ಟ್ ಸ್ಟಾರ್ಟ್ ಆಗಿದ್ದು 1865 ಅಂದರೆ 1865. ಸೊ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅವರ ಪ್ರೈಮರಿ ಬಿಸ್ನೆಸ್ ಏನಾಗಿತ್ತು ಅಂತ ಹೇಳಿದ್ರೆ, ಪೇಪರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಂತೆ. ಸೊ 1980 ಈ ಫೋನ್ ಈ ಕಂಪನಿ ಇದೆಯಲ್ಲ ಮೊದಲ ಫೋನ್ನ ರಿಲೀಸ್ ಮಾಡ್ತು. ನೋಡಿದ್ರಲ್ಲ, ಇದೇ ಥರ ಹೊಸ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ನ್ಯೂಸ್ಗಳನ್ನು ತೆಗೆದುಕೊಂಡು ನಾನು ಬಂದು ನಿಮ್ಮನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಸೊ ಹೊಸ ಹೊಸ ಟೆಕ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ದಿಸ್ ಈಸ್ ಅಭಿಷೇಕ್ ಫ್ರಮ್ ಟೆಕ್ನಿಕಲ್ ಬ್ರದರ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.